ಮಧ್ಯೆ ಗಡಿ ಸಂಘರ್ಷ, ಯಾವುದೇ ಪ್ರಚೋದನಕಾರಿ ಕೆಲಸ ಮಾಡಬೇಡಿ. ಪ್ರತಿಭಟನಾಕಾರರಿಗೆ ಬಿಜೆಪಿ ನಾಯಕ ಸಿಟಿ ರವಿ ಮನವಿ. ಫಡ್ನವೀಸ್ ಬೊಮ್ಮಾಯಿ ಮಧ್ಯೆ ಮಾತುಕತೆಯಾಗಿದೆ. ವಿವಾದ ಇತ್ಯರ್ಥಕ್ಕೆ ಕಾನೂನಾತ್ಮಕ ಅವಕಾಶ ಇದೆ. ಸಂಘರ್ಷದ ಬದಲು ಸಂಬಂಧ ಗಟ್ಟಿಯಾಗಬೇಕು ಅಂದಿದ್ದಾರೆ. ಇಲ್ಲಿ ಮಹಾರಾಷ್ಟ್ರದ ವಾಹನಗಳಿಗಾಗಲಿ, ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ವಾಹನಗಳಿಗಾಗಲಿ ಮಸಿ ಬಡಿಯೋದಾಗಲಿ ಬೇರೆ ಆಗಲಿ ಮಾಡೋದು ಅದು ಪ್ರಚೋದನೆ ಮಾಡುವಂಥ ಕೆಲಸ ಆಗುತ್ತೆ. ಆ ರಾಜ್ಯದಲ್ಲಿ ಅಲ್ಲಿ ಅವಕಾಶ ಕೊಡಬಾರ್ದು, ಈ ರಾಜ್ಯದಲ್ಲಿ ಇಲ್ಲಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕಾಗಿರೋ ಜವಾಬ್ದಾರಿ ಎರಡೂ ರಾಜ್ಯಗಳ ಆಡಳಿತ ನಡೆಸುವಂಥವರಿಗೆ ಇದೆ. ಮತ್ತು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು, ದೇವೇಂದ್ರ ಫಡ್ನವೀಸ್ ಅವರು ಇಬ್ಬರು ಮಾತಾಡಿದ್ದಾರೆ. ಗಡಿ ವಿವಾದ ಅದನ್ನು ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಇಬ್ಬರಿಗೆ ಕೂಡ ಅವಕಾಶ ಇದೆ. ವಿವಾದ ಇರೋ ಸತ್ಯ ಅದನ್ನು ಬಗೆಹರಿಸ್ಕೊಳ್ಳೋಕೆ ಅವಕಾಶ ಇದೆ. ಇದನ್ನು ಮೀರಿ ನಮ್ಮ ಸಂಬಂಧವೂ ಇದೆ, ನಮ್ಮ ಭಾರತೀಯರು ಅನ್ನೋವಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಗಡಿಯನ್ನು ಮೀರಿ ಸಂಬಂಧಗಳು ಗಟ್ಟಿಯಾಗ್ತಿರೋ ಕಾಲದಲ್ಲಿ ಗಡಿಯ ಗೋಡೆಯನ್ನು ಎತ್ತಿ ಸಂಬಂಧ ಹಾಳು ಮಾಡೋ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಮತ್ತು ಕರ್ನಾಟಕದ ವಿಷಯ ಬಂದಾಗ ಕರ್ನಾಟಕ ಸರ್ಕಾರ ತನ್ನ ನೆಲ ಜಲದ ಸಂರಕ್ಷಣೆ ಬಗ್ಗೆ ಯಾವತ್ತೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಹಾಗೇ ಆ ವಿಷಯದಲ್ಲಿ ಈ ರಾಜಕೀಯ ಪಕ್ಷಗಳು ಕೂಡ ಒಂದಾಗಿ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೇವೆ. ಹಾಗೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂಥ ದಾರಿಯನ್ನು ಹುಡುಕಬೇಕೆ ಹೊರತು ಸಂಘರ್ಷದ ದಾರಿ ಅಲ್ಲ, ಸೌಹಾರ್ದಯುತವಾಗಿಯೇ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.